ಓಕೆ ಸರ್, ಈಗ ಆಲ್ರೆಡಿ ಏನಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ಚುನಾವಣೆಗೆ ಸಂಬಂಧಪಟ್ಟಾಗಿ, ಅದರಲ್ಲಿ ಏನಿದೆ ಸರ್? ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಕೊಟ್ಟಿದೆ ಮಧ್ಯಪ್ರದೇಶ ಒಂದು ಪಿಟಿಷನ್ ಮೇಲೆ. ಅದರದ್ದು ಇನ್ನೂ ಡೀಟೇಲ್ ಕಾಪಿ ಬಂದಿಲ್ಲ ನನಗೆ, ಅದನ್ನು ಕಂಪ್ಲೀಟಾಗಿ ಸ್ಟಡಿ ಮಾಡ್ತೇವೆ. ಮತ್ತು ನಾನು ನಮ್ಮ ಲಾ ಡಿಪಾರ್ಟ್ಮೆಂಟಿಗೆ ಆಗಲೇ ಹೇಳಿದ್ದೀನಿ ಅದನ್ನು ಸಂಪೂರ್ಣ ಸ್ಟಡಿ ಮಾಡಬೇಕು ಅಂತ. ನಮ್ಮ ಅಡ್ವೊಕೇಟ್ ಜನರಲ್ಲು ಹೊರಗಡೆ ಹೋಗಿದ್ದಾರೆ, ಇವತ್ತು ಸಾಯಂಕಾಲ ಬರ್ತಾರೆ, ಅವ್ರಿಗೂ ಕೂಡ ರೆಫರ್ ಮಾಡ್ತೀವಿ. ಅದು ಒಂದು ಭಾಗ. ಎರಡನೇದು, ಸುಪ್ರೀಂ ಕೋರ್ಟ್ ನಾನು ತಿಳ್ಕೊಂಡು, ನಾನು ಇನ್ನೂ ನೋಡಿಲ್ಲ, ಬಟ್ ನಾನು ತಿಳ್ಕೊಂಡಿರೋದು ಕೇಳಿರುವಂಥದ್ದು, ಸುಪ್ರೀಂ ಕೋರ್ಟ್ ಆದೇಶ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಕೊಟ್ಟಿದ್ದಾರೆ ಅಂತ. ಸೊ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ತೀರ್ಮಾನ ಮಾಡ್ತಾರೆ ಅದು ಬಹಳ ಮುಖ್ಯ. ಆದ್ದರಿಂದ ವಾಟ್ ಎವರ್ ದ ಸುಪ್ರೀಂ ಕೋರ್ಟ್ ಡಿಸಿಷನ್ ವಿಲ್ಸ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ದ ಸ್ಟೇಟ್ಸ್ ಆ್ಯಂಡ್ ಆಲ್ ದ ಲೋಕಲ್ ಬಾಡೀಸ್ ಆ್ಯಂಡ್ ಸ್ಟೇಟ್ ಇಲೆಕ್ಷನ್ ಕಮಿಷನ್ ಏನು ಇವಿದೆ ಅವ್ರ ಜೊತೆಗೆ ಚರ್ಚೆ ಮಾಡಿ ನಾವು ಸ್ಟೇಟ್ ಇಲೆಕ್ಷನ್ ಕಮಿಷನ್ ಏನು ಹೇಳ್ದಂಗೆ ನಾವು ಮಾಡಲೇಬೇಕಾಗ್ತದೆ. ಸರ್, ಈಗ ಎರಡು ಸರ್, ಒಂದು BBMP ಮತ್ತೆ ಜಿಲ್ಲಾ ಪಂಚಾಯತ್ ತಾಲೂಕಾ ಪಂಚಾಯತ್, ಈ ಮೂರಕ್ಕೂ ಸಹಿತ BJP ರೆಡಿ ಆಗಿದೆಯಾ ಅಂತ? ಯಾಕಂದ್ರೆ ನಾವು ಈಗಾಗಲೇ ಆರೋಪ ಮಾಡ್ತಿರುವಂತದ್ದೇ ಅದೇ, BJP ತಯಾರಿಗಿಲ್ಲ ಸೋಲುತ್ತೆ, ಅವ್ರದ್ದು ನೋಡ್ಕೊಳಕ್ ಹೇಳ್ರಿ, ಕಾಂಗ್ರೆಸ್ ಪಾರ್ಟಿ ಅವ್ರವ್ರು ನೋಡ್ಕೊಳಕ್ ಹೇಳಿ. ಸಭೆಗಳು ಮಾಡಿದಾಗ ಅಲ್ಲೆಲ್ಲ ಬಡದಾಡ್ಕೊಂಡು ಬಂದಿದ್ದಾರೆ ಎಲ್ಲ ಜಿಲ್ಲೆಯಲ್ಲಿ, ಅವ್ರದ್ದು ಅವ್ರು ನೋಡ್ಕೊಳಕ್ ಹೇಳಿ. ನಮ್ದೇನು ಹೇಳ್ತಾರೆ ಪ್ರಶ್ನೆ, ಈಗಾಗಲೇ ಹಿಂದೆ ಬರ್ತದೆ ಅಂತ ಹೇಳಿ ನಾವು ಇಡೀ ರಾಜ್ಯ ಸುತ್ತಿ JP TP ಇಲೆಕ್ಷನ್ಗೆ ತಯಾರಿ ಮಾಡಿದ್ವಿ. ಈವನ್ BBMPದು ವಲಯವಾರು ನಾವು ಸಭೆಗಳನ್ನು ಮಾಡಿ ಈಗಾಗಲೇ ತಯಾರಿ ಮಾಡಿದ್ದೇವೆ. ನಾನು ಆಗಲೇ ಬೆಳಗ್ಗೆನೇ ಹೇಳಿದ್ದೀನಿ, BJP ಈಸ್ ಎವರ್ ರೆಡಿ ಫಾರ್ ಆಲ್ ದ ಎಲೆಕ್ಷನ್ಸ್. ಸೊ ಇದು ಬಂದರೆ ಖಂಡಿತವಾಗೂ ನಾವು ರೆಡಿ ಇದ್ದೀವಿ, 100% ರೆಡಿ ಇದ್ದೀವಿ.